ಕಾವೆ ಒಂದು ಜಾತಿ ಅಥವಾ ವರ್ಗಕ್ಕೆ ಸೀಮಿತ ಅಲ್ಲ ಒಂದು ಜಾತಿಗೆ ಮೀಸಲಾದವರು ಸ್ವಾಮೀಜಿಯೇ ಅಲ್ಲ ಬಾಗಲಕೋಟೆಯಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿಕೆಯನ್ನು ನೀಡಿದ್ದಾರೆ ಎಲ್ಲ ಜಾತಿಯಲ್ಲಿ ಹುಟ್ಟಿದ ಹುಡುಗರನ್ನ ಸ್ವಾಮಿ ಮಾಡಬಹುದು ಬ್ರಾಹ್ಮಣ ಜಂಗಮ ಸ್ವಾಮಿಗಳಾಗಬೇಕು ಅಂತ ಏನಿಲ್ಲ ಯಾವ ಜಾತಿಯಲ್ಲಿ ಹುಟ್ಟಿದ್ರೂ ಸ್ವಾಮೀಜಿ ಆಗೋಕೆ ಅರ್ಹರಿರ್ತಾರೆ ಜಾತಿ ತಾರತಮ್ಯ ಸರಿಯಲ್ಲ ಅಂತ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿಕೆಯನ್ನು ನೀಡಿದ್ದಾರೆ ಭಾವೈಕ್ಯತಾ ಮೂರ್ತಿಗಳಾಗಿರಬೇಕು ಒಂದೇ ಮಠ ಭಾವೈಕ್ಯತಾ ಮಠ ಆದರೆ ಸಾಲದು ಕರ್ನಾಟಕದೊಳಗೆ ಯಾವ ಸಮಾಜದ ಸ್ವಾಮ್ಯದನ ಅವ ಎಲ್ಲ ಜಾತಿಗೆ ಮೀಸಲಾಗಿರಬೇಕೇ ಹೊರತಾಗಿ ಒಂದ ಜಾತಿಗೆ ಮೀಸಲಾಗ್ಯಾನ ಸ್ವಾಮಿ ಅಂದ್ರೆ ಸ್ವಾಮಿನ ಅಲ್ಲ ಕಾವಿ ಒಂದು ಜಾತಿಗೆ ಮೀಸಲಾಗಬಾರದು ಕಾವಿ ಒಂದು ವರ್ಗಕ್ಕೆ ಮೀಸಲಾಗಬಾರದು ಅದು ಎಲ್ಲ ವರ್ಗಕ್ಕೂ ಕೂಡ ಮೀಸಲ ಯಾವ ಜಾತಿ ಒಳಗೆ ಹುಟ್ಟಿದ ಹುಡುಗರರ ಸ್ವಾಮಿಗಳಾಗಲಿ ಬಹಳ ಸ್ಪಷ್ಟವಾಗಿ ನಾವು ವರದಿಗಾರರ ಗಮನಕ್ಕೆ ಏನು ತರ ಕಿಚ್ಚ ಪಡ್ತೀವಿ ಅಂದ್ರೆ ಯಾವ ಜಾತಿ ಒಳಗೆ ಹುಟ್ಟಿದ ಹುಡುಗರರ ಸ್ವಾಮಿಗಳಾಗಲಿ ಏನು ಅಭ್ಯಂತರ ಇಲ್ಲ ಎಲ್ಲ ಜಾತಿ ಒಳಗೆ ಹುಟ್ಟಿದವರನ್ನು ಸ್ವಾಮಿ ಮಾಡಬಹುದು ಇಂತ ಜಾತಿ ಒಳಗೆ ಹುಟ್ಟಿದವರ ಸ್ವಾಮಿಗಳಾಗಬೇಕಂತ ಎಲ್ಲಿ ಬರೆದಿಲ್ಲ ಬ್ರಾಹ್ಮಣರ ಸ್ವಾಮಿಗಳಾಗಬೇಕು ಜಂಗಮರ ಸ್ವಾಮಿಗಳಾಗಬೇಕು ಹಂಗೇನಿಲ್ಲ ಯಾವ ಜಾತಿ ಒಳಗೆ ಹುಟ್ಟಿದ್ರು ಸ್ವಾಮಿ ಆಗಕ್ಕೆ ಬರ್ತೈತಿ ಆದರೆ ಸ್ವಾಮಿ ಆದಮೇಲೆ ಜಾತಿ ಕೆಲಸ ಮಾಡಕ್ಕೆ ಬರಂಗಿಲ್ಲ ಇದು ಬಹಳ ಸ್ಪಷ್ಟವಾಗಿರುವಂತದ್ದು ಒಮ್ಮೆ ಸ್ವಾಮಿ ಆಗ್ಯಾನಪ್ಪ ಅಂತಂದ್ರೆ ಎಲ್ಲ ಜಾತಿಯವರ ಪರವಾಗಿ ಅವ ಕೆಲಸ ಮಾಡಬೇಕಾಗುತ್ತೆ ಅಂತಕಂತದ್ದು ಎಲ್ಲ ಜಾತಿಯವರನ್ನ ಸಮತಾ ದೃಷ್ಟಿ ಒಳಗೆ ನೋಡಬೇಕಾಗುತ್ತೆ ಅಂತಕಂತದ್ದು ಸ್ವಾಮಿಗಳು ಭಾವೈಕ್ಯತಾ ಮೂರ್ತಿಗಳಾಗಿರಬೇಕು ಒಂದೇ ಮಠ ಭಾವ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ಜಾತಿ ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಂಗಾಲೇಶ್ವರ ಸ್ವಾಮೀಜಿಯವರು ಯಾವ ರೀತಿಯಾಗಿ ಒಂದು ಮೆಸೇಜ್ ಅನ್ನು ಈ ಸಮಾಜಕ್ಕೆ ಪಾಸ್ ಮಾಡಿದ್ದಾರೆ ನೀತಿ ಖಂಡಿತ ಯಾಕಂತಂದ್ರೆ ರಾಜ್ಯದಲ್ಲಿ ಜಾತಿಯ ಒಂದು ಆಧಾರವಾಗಿಟ್ಕೊಂಡು ರಾಜಕಾರಣಿಗಳು ತಾಂಡವ ಆಡ್ತಿರುವಂತದ್ದು ಸಾಕಷ್ಟು ರೀತಿ ಈಗಾಗಲೇ ಕಂಡು ಬರುವಂತಿದ್ದು ಬಾಗಲಕೋಟೆ ಜಿಲ್ಲೆಯ ಕಾಳಿದಾಸ ಆವರಣದಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದಲಿಂಗೇಶ್ವರ ಸ್ವಾಮೀಜಿಯವರ ಜನ್ಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಲಿಂಗಾಲೇಶ್ವರ ಸ್ವಾಮಿಗಳು ಬಂದಿದ್ರು ಹೀಗಾಗಿ 63ನೇ ಶಿವಶರಣ ಮಂಟಪದ ಒಂದು ವೇದಿಕೆಯನ್ನ ಸಜ್ಜುಗೊಳಿಸಿದ್ರು ಅಲ್ಲಿ ಪ್ರಮುಖವಾಗಿ ಎಲ್ಲಾ ರಾಜಕೀಯ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ರು ಜೊತೆಗೆ ಅವರು ಒಂದು ಪ್ರವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಸ್ವಾಮೀಜಿಗಳು ಭಾವೈಕ್ಯತೆಯ ಮೂರ್ತಿಗಳಾಗಿರಬೇಕು ಹೊರತು ರಾಜ್ಯದಲ್ಲಿ ಯಾವ ಸಮಾಜದ ಸ್ವಾಮಿ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೂಡ ನೀಡುವಂತದ್ದು ಆಯಾ ಜಾತಿಗೆ ಮೀಸಲಾಗಿರುವಂತಹ ಹೊರತಾಗಿ ಸ್ವಾಮೀಜಿಗಳಾಗಬೇಕು ಒಂದೇ ಜಾತಿಯ ಮೀಸಲಾತಿಯನ್ನ ಹೊರತುಪಡಿಸಿ ಆಯಾ ಜಾತಿಯವರು ಬೇಕಾದವರು ಕೂಡ ಸ್ವಾಮೀಜಿ ಆಗ್ಲಿಕ್ಕೆ ಅರ್ಹರಾಗಿದ್ದಾರೆ ಹೀಗಾಗಿ ಕಾವಿ ಒಂದೇ ಜಾತಿಯಿಂದ ಕೂಡಿರ್ತಕ್ಕಂತ ಕಾವಿ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಬಹಳ ಸ್ಪಷ್ಟವಾಗಿ ನೀಡಿರುವಂತದ್ದು ಯಾಕಂತಂದ್ರೆ ಸುಮಾರು 2000 ರಿಂದ 3000 ಜನ ಕೂಡಿರುವಂತಹ ವೇದಿಕೆಯಲ್ಲಿ ಬಹಳ ಚಿಂತನೆ ಒಳಗಾಗಿರ್ತಕ್ಕಂತ ಸ್ವಾಮೀಜಿ ಅವರು ಕೂಡ ಇರುವಂತದ್ದು ರಾಜಕೀಯ ವಿಶ್ಲೇಷಕರು ಕೂಡ ಇರುವಂತದ್ದು ಅಂತ ಒಂದು ವೇದಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತಹ ಸ್ವಾಮೀಜಿಯವರು ಈಗಿನ ಒಂದು ವಾತಾವರಣವನ್ನ ನೋಡಿದ್ರೆ ಕಾವಿ ಒಂದೇ ಜಾತಿಗೆ ಒಂದೇ ವರ್ಗಕ್ಕೆ ಸೀಮಿತವಾಗಿಲ್ಲ ಎಲ್ಲಾ ಜಾತಿಯವರು ಯಾಕಂತಂದ್ರೆ ಕೆಳಮಟ್ಟದಲ್ಲಿರ್ತಕ್ಕಂತ ಸ್ವಾಮೀಜಿ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದಿಷ್ಟು ಸ್ವಾಮೀಜಿಗಳು ಹೇಳಿಕೆಯನ್ನ ನೀಡ್ತಿರುವಂತದ್ದು ಯಾಕಂತಂದ್ರೆ ಇವತ್ತು ಬ್ರಾಹ್ಮಣರಾಗಿರ್ಬೋದು ಜಂಗಮ ಸಮಾಜದವರಾಗಿರ್ಬೋದು ವಿವಿಧ ಜಾತಿಯವರು ಕೂಡ ಒಂದು ಸ್ವಾಮೀಜಿ ಆಗ್ಬೇಕು ಆದರೆ ಸ್ವಾಮೀಜಿ ಕಾವಿಯನ್ನ ಧರಿಸಿದ ನಂತರ ಯಾವುದೇ ಜಾತಿಯ ತಾರತಮ್ಯ ಮತ್ತು ಬಡವ ಶ್ರೀಮಂತನಾಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಹಳ ಸ್ಪಷ್ಟವಾಗಿ ಸ್ವಾಮೀಜಿಯವರು ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡೋದ್ರ ಮೂಲಕವಾಗಿ ಒಂದು ದಿಂಗಾಲೇಶ್ವರ ಸ್ವಾಮೀಜಿಯವರು ಸ್ಪಷ್ಟ ನಿಲುವನ್ನ ಕೂಡ ಇವತ್ತು ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನೀತಿ ಓಕೆ ಧನ್ಯವಾದ ಗುರು ಹಿರೇಮಠ ಡೀಟೇಲ್ಸ್ಗಾಗಿ